ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಕರ್ನಾಟಕದ ಇತಿಹಾಸದಲ್ಲಿ ಅದೆಷ್ಟೋ ಅರಸರು ಮಹಾಪರಾಕ್ರಮಿಗಳಾಗಿದ್ದರೂ ಸಹ ಬೆಳಕಿಗೆ ಬಾರದೆ ಮರೆಯಾಗಿ ಹೋಗಿರುವ ಅದೆಷ್ಟೋ ಅರಸರನ್ನು ಕಾಣುತ್ತೇವೆ. ಅವರಲ್ಲಿ ಈ ಅರಸನೂ ಒಬ್ಬ. ಅವನೊಬ್ಬ ದಕ್ಷಿಣ ಭಾರತದ ಮಹಾ ಸಾಮ್ರಾಜ್ಯದ ದಕ್ಷ ಅರಸ. ಕನ್ನಡ ನಾಡಿನ ಹಿರಿಮೆಯನ್ನು ಬಹುದೂರದವರೆಗೂ ವಿಸ್ತರಿಸಿದ ಮಹಾಪರಾಕ್ರಮಿ. ಇವನು ಆಡಳಿತದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿದ್ದರೂ ಸಹ ಕೊನೆಗಾಲದಲ್ಲಿ ತನ್ನ ಅಧಿಕಾರದ ಲಾಲಸೆಯಿಂದಾಗಿ ದುರಂತವನ್ನು ಕಂಡ ನತದುಷ್ಟ ಅರಸ. ಹಾಗಾದ್ರೆ ಈ ಅರಸ ಯಾರು? ಅವನ ಸಾಮ್ರಾಜ್ಯ ಯಾವುದು? ಅವನು ದುರಂತ ಅಂತೆ ಕಂಡದ್ದು ಹೇಗೆ ಎಂಬುದನ್ನು ನೋಡೋಕ್ಕೂ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಅದು ಕ್ರಿಶಕ 598. ತನ್ನ ಅಣ್ಣ ಕೀರ್ತಿವರ್ಮನ ಮರಣ ನಂತರ ಸಾಮ್ರಾಜ್ಯವು ಅರಸನಿಲ್ಲದೆ ಕಂಗೆಟ್ಟು ಹೋಗಿದ್ದಾಗ ಸೂಕ್ತ ಸಮಯದಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಸಾಮ್ರಾಜ್ಯವನ್ನು ಯಶಸ್ವಿಯಾಗಿ ನಡೆಸಿದ ಕೀರ್ತಿ ಈ ಅರಸನಿಗೆ ಸಲ್ಲಬೇಕು. ಆ ಅರಸ ಬೇರಾರೂ ಅಲ್ಲ, ಅವನ ಹೆಸರು ಮಂಗಳೇಶ. ಬಾದಾಮಿ ಚಾಲುಕ್ಯರ ಅರಸರಲ್ಲಿನ ಶ್ರೇಷ್ಠ ಅರಸರಲ್ಲಿ ಇವನೂ ಒಬ್ಬ. ತನ್ನ ಅಣ್ಣ ಕೀರ್ತಿವರ್ಮನ ಮರಣದ ನಂತರ ಅವನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಇದೇ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ವೈರಿಗಳನ್ನು ಎಲ್ಲ ಸದೆಬಡೆದು ಬಾದಾಮಿಯ ಚಾಲುಕ್ಯ ಸಾಮ್ರಾಜ್ಯವನ್ನು ಗುಜರಾತ್ ಹಾಗೂ ಖಾಂದೇಶವರೆಗೆ ವಿಸ್ತರಿಸಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಕ್ರಿಶಕ 602 ಬಾದಾಮಿ ಚಾಲುಕ್ಯ ಸಿಂಹಾಸನವನ್ನು ಕಬಳಿಸುವ ಹುನ್ನಾರ ಮಾಡಿದ್ದ ಕಳಚೂರ್ಯರ ಬುದ್ಧರಾಜನನ್ನು ಯುದ್ಧರಂಗದಲ್ಲಿಯೇ ಕೊಂದು ಚಾಲುಕ್ಯ ಸಾಮ್ರಾಜ್ಯವನ್ನು ರಕ್ಷಿಸಿ ಗುಜರಾತನ್ನು ಗೆದ್ದು ಕನ್ನಡಿಗರ ಹೆಗ್ಗುರುತನ್ನು ಮೂಡಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಸತತವಾಗಿ 18 ಯುದ್ಧಗಳನ್ನು ಗೆದ್ದು ರೇವತಿ ದ್ವೀಪದ ಅರಸ ದೊರೆಸ್ವಾಮಿಯನ್ನು ಹೊರಗಟ್ಟಿ ರೇವತಿ ದ್ವೀಪವನ್ನು ಕೈವಶ ಮಾಡಿಕೊಂಡನು. ಮಂಗಳೇಶನು ಕಲಚೂರಿಯನ್ನು ಸೋಲಿಸಿದ ನೆನಪಿಗಾಗಿ ಬಾದಾಮಿಯ ಪೂರ್ವಕ್ಕೆ 3 ಮೈಲಿಗಳಾಚೆ ದೂರದಲ್ಲಿರುವ ಮಹಾಕೂಟೇಶ್ವರ ದೇವಾಲಯದಲ್ಲಿ ವಿಜಯ ಸ್ತಂಭವನ್ನು ನೆಟ್ಟಿದ್ದಾನೆ. ಅಲ್ಲದೆ ಇವನ ಕಾಲದಲ್ಲಿಯೇ ಬಾದಾಮಿಯ ಗುಹಾಂತರ ದೇವಾಲಯಗಳ ರಚನೆ ಆರಂಭವಾಯಿತು ಎಂದು ಹೇಳಲಾಗಿದೆ. ಬಾದಾಮಿಯ ವೈಷ್ಣವ ಗುಹಾಂತರ ದೇವಾಲಯವನ್ನು ಇವನೇ ನಿರ್ಮಿಸಿದ್ದು ಇವನಿಗಿದ್ದ ಕಲಾ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದ ಮಂಗಳೇಶನಿಗೆ ಅಂತಿಮವಾಗಿ ಅಧಿಕಾರ ಲಾಲಸಿಗೆ ಉಂಟಾಗಿ ತನ್ನ ಅಣ್ಣ ಕೀರ್ತಿವರ್ಮನ ಹಿರಿಯ ಮಗನಾದ 2ನೇ ಪುಲಿಕೇಶಿಗೆ ಸಿಂಹಾಸನವನ್ನು ಬಿಟ್ಟುಕೊಡದೆ ತನ್ನ ಮಕ್ಕಳಿಗೆ ಸಿಂಹಾಸನವನ್ನು ಹಂಚುವ ಯೋಜನೆಯನ್ನು ಇಟ್ಟುಕೊಂಡಿದ್ದನು. ಇದನ್ನು ತಿಳಿದಿದ್ದ ಸಾಮ್ರಾಜ್ಯದ ಕೆಲ ನಿಷ್ಠ ಸೇನಾಧಿಕಾರಿಗಳು ಹಾಗೂ ಮಂತ್ರಿಗಳು ಪುಲಿಕೇಶಿಯ ಪಡೆಯನ್ನು ಸೇರಿದರು. ಅಂತಿಮವಾಗಿ ಪುಲಿಕೇಶಿಯು ಮಂಗಳೇಶನ ಮೇಲೆ ಯುದ್ಧವನ್ನು ಸಾರಿದನು. ಯುದ್ಧದಲ್ಲಿ ಮಂಗಳೇಶನು ಕೊಲ್ಲಲ್ಪಡುವುದರ ಮೂಲಕ ಪುಲಿಕೇಶಿಯ ಚಾಲುಕ್ಯ ಸಾಮ್ರಾಜ್ಯದ ಸಿಂಹಾಸನವನ್ನು ಅಲಂಕರಿಸಿತು. ಏನೇ ಆಗಲಿ, ಮಂಗಳೇಶನಲ್ಲಿದ್ದ ಅಧಿಕಾರ ಲಾಲಸೆಯನ್ನು ಬೇರ್ಪಡಿಸಿ ನೋಡಿದಾಗ ಅವನಲ್ಲೂ ಒಬ್ಬ ಮಹಾ ಸಾಮ್ರಾಟನ ನೆರಳನ್ನು ಕಾಣಬಹುದಾಗಿದೆ. ಇದು ಸ್ನೇಹಿತರೆ ಮಂಗಳೇಶನ ಜೀವನ ಮತ್ತು ಸಾಧನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾವೀರನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.